ಈ ಅವಧಿಗೂ ಕೂಡ ಡಿ ಕೆ ಶಿವಕುಮಾರ್ ಸಿಎಂ ಆಗೋದಿಲ್ವಾ? 2028ರ ಅವಧಿಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಶಾಸಕ ಕದಲೂರು ಉದಯ್ ಹೇಳಿಕೆ ಅಚ್ಚರಿಗೆ ಕಾರಣ ಆಗಿದೆ, ಅದು ಕೂಡ ಸುರೇಶ್ರ ಮುಂದೆಯೇ. ಕದಲೂರು ಉದಯ್ ಈ ರೀತಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. 2028ರ ಎಲೆಕ್ಷನ್ ನಲ್ಲಿ 136 ಹೆಚ್ಚಿನ ಸೀಟ್ಗಳನ್ನು ಗೆಲ್ಲಬೇಕು, ಒಕ್ಕಲಿಗರೆಲ್ಲ ಸೇರಿ ಡಿ ಕೆ ಶಿಯನ್ನ ಮುಖ್ಯಮಂತ್ರಿ ಮಾಡೋಣ ಅಂತ ಹೇಳಿದ್ದಾರೆ. ಒಗ್ಗಟ್ಟಿನ ಕರೆ ಕೊಟ್ಟಿದ್ದಾರೆ 2028ಕ್ಕೆ. ನಾವು ನೀವೆಲ್ಲ ಒಗ್ಗಟ್ಟಿನಿಂದ ಬರುವಂತ ಚುನಾವಣೆಯಲ್ಲಿ ಎಲ್ಲ ನಮ್ಮ ನೂತನ ಸಾರ್ಥಿಗಳು ಏನಿದ್ದಾರೆ, ಬಹಳಷ್ಟು ಲವಲವಿಕೆಯಿಂದ ಅವರು ಕೆಲಸ ಮಾಡೋರು ಅಂತವರಿದ್ದಾರೆ, ಅವ್ರ ಜೊತೆಯಲ್ಲಿ ನೀವೆಲ್ಲ ಸೇರಿ ನಾವು ಎಲ್ಲ ಚುನಾವಣೆಯನ್ನು ಗೆಲ್ಲದ್ರ ಜೊತೆಗೆ 28ರ ವಿಧಾನಸಭೆಯನ್ನು ಕೂಡ 136ಕ್ಕಿಂತ ಸೀಟ್ಗಿಂತ ಹೆಚ್ಚಿನ ಸೀಟನ್ನ ನಮ್ಮ ಏನು ಅಧ್ಯಕ್ಷರಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಅವರು ಮುಖ್ಯಮಂತ್ರಿ ಆಗ್ತಾರೆ, ಮುಂದಿನ ಅವಧಿಗೂ ಕೂಡ ಅವ್ರನ್ನ ಮುಖ್ಯಮಂತ್ರಿ ಮಾಡಿಕೆ ನಮ್ಮ ನಿಮ್ಮ ಎಲ್ಲ ಒಂದು ಈ ಮಂಡ್ಯ ಜಿಲ್ಲೆಯ ಜನರ ಈ ಹಳೆ ಮೈಸೂರು ಭಾಗ ಕೋಲಾರದಿಂದ ಹಿಡಿದು ಚಿತ್ರದುರ್ಗದಿಂದ ಹಿಡಿದು ಏನು ಹಳೆ ಒಕ್ಕಲಿಗರು ಬೆಳೆದಿದೆ ಎಲ್ಲರೂ ಕೂಡ ಅವ್ರ ಜೊತೆ ನಿಂತು ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಸಹಕಾರವನ್ನ ಎಲ್ಲರೂ ಸೇರಿ ಮಾಡ್ತಾ ನಾವು ಕಾಂಗ್ರೆಸ್ ಪಕ್ಷದ ಹೇಳಿಕೆಗೆ ದುಡಿಯೋಣ. ಶಾಸಕ ಕದಲೂರು ಉದಯ್ ಅವರ ಈ ಹೇಳಿಕೆ ರಾಜಕೀಯ ಸಂಚಲನಕ್ಕೆ ಕಾರಣ ಆಗಿದೆ. 2028ರ ಎಲೆಕ್ಷನ್ ನಲ್ಲಿ 136ಕ್ಕಿಂತ ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕು, ಆಗ ಒಕ್ಕಲಿಗರೆಲ್ಲ ಸೇರಿ ಡಿ ಕೆ ಶಿವಕುಮಾರ್ ಅನ್ನ ಮುಖ್ಯಮಂತ್ರಿ ಆಗಿಸೋಣ ಅಂತ ಹೇಳಿದ್ದಾರೆ. ಅಂದ್ರೆ ಪರೋಕ್ಷವಾಗಿ ಈ ಅವಧಿಯಲ್ಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ರ ಮುಖ್ಯಮಂತ್ರಿ ಕುರ್ಚಿಯ ಕನಸು ಏನಿದೆ ಅದು ನನಸಾಗೋದಿಲ್ಲ ಅನ್ನೋದ ಈ ಹೇಳಿಕೆಯ ಅರ್ಥ. ಅದು ಕೂಡ ಡಿ ಕೆ ಶಿವಕುಮಾರ್ ರ ಆಪ್ತ ಬಣದಲ್ಲೇ ಗುರುತಿಸಿಕೊಂಡಿರುವಂತಹ ಕದಲೂರು ಉದಯ್ ಈ ರೀತಿಯ ಹೇಳಿಕೆ ಕೊಟ್ಟಿರೋದು ಈಗ ನಾನಾ ರೀತಿಯ ಚರ್ಚೆಗೆ ಕಾರಣ ಆಗಿದೆ. ಅದು ಕೂಡ ಸುರೇಶ್ರ ಸಮ್ಮುಖದಲ್ಲೇ ಇಂಥದ್ದೊಂದು ಹೇಳಿಕೆ ಕೊಟ್ಟಿರೋದು ಅಚ್ಚರಿಗೆ ಕಾರಣ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.